ಈ ಮೌನದಿಂದ ಯಾಕೆ ನನ್ನನ್ನು ಕೊಲ್ಲುತ್ತಾ ಇದ್ದೀರಿ? ನೀವು ಮುಖ ತಿರುಗಿಸಿದರೆ, ನೀವು ಮೌನವಾದರೆ ನನ್ನ ಎದೆ ಒಡೆದು ಹೋಗದೆ ಇರುತ್ತದೆಯೇ? ಹೇಳಿ, ಏನು ನಾನು ತಪ್ಪು ಮಾಡಿದ್ದೇನೆ? ತಂದೆಯ ಮನೆಗೆ ಹೋಗುವಂತಹ ವಾಂಛೆಯನ್ನು ಹೆಣ್ಣು ಮಕ್ಕಳು ವ್ಯಕ್ತಪಡಿಸಿದ ತಪ್ಪೇ? ಎಂತ ಗಂಡಸು ನೀವೆಲ್ಲ! ಒಂದು ಹೆಂಡತಿನೊಂದು ನಾಲ್ಕು ದಿವಸ ತವರು ಮನೆ ಕಳಿಸಿಕೊಳ್ಳಿಕ್ಕೆ ಆಗುದಿಲ್ಲ ನಿಮಗೆಲ್ಲ? ಇಷ್ಟೆಲ್ಲ ಹಠ ಇರಬಾರ್ದು ಗಂಡಸರಿಗೆಲ್ಲ. ಹೋಗುತ್ತೇನೆ, ಸುಮ್ಮನೆ ಸಿಟ್ಟು ಬರಿಸಬೇಡಿ, ಹೋಗುತ್ತೇನೆ. ಎಷ್ಟು ಕಾಡೋದು ಎಷ್ಟು ಬೇಡದು, ಏನು ಗಂಡಸರಿಗೆ ಮಾತ್ರ ಸಿಟ್ಟು ಬರೋದು? ನಾವು ಹೆಂಗಸರಿಗೆ ಸಿಟ್ಟು ಬರೋದಿಲ್ಲ, ತುಂಬಾನೇ ಇಲ್ಲದಿದ್ರು. ಕೂಡದು, ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಹೋಗ ಕೂಡದು, ಪತಿ ಆಜ್ಞೆ ಮೀರ ಕೂಡದು, ಗಂಡನ ಮನಸ್ಸಿಗೆ ನೋವು ಉಂಟು ಮಾಡಕೂಡದು, ಹೋಗ ಕೂಡದು. ಅಯ್ಯೋ ಶಿವನೇ, ನನಗೆ ಎಷ್ಟು ಹೆದರಿಕೆ ಆಯಿತು ನನ್ನ ಗಂಡನಿಗೆ ಸಿಟ್ಟು ಬಂದಿದೆ ಅಂತ. ಇದು ಸಿಟ್ಟ? ಸಿಟ್ಟು ಬಂದ್ರೆ ಕೈ ಕಾಲು ಕುಣಿಯುತ್ತದ? ಯಾರಿಗೆ ಸಣ್ಣ ಮಕ್ಕಳಿಗೆ ಬೇಕಾದ್ರೆ ನೋಡಿ, ಸಿಟ್ಟು ಬಂದಾಗ ಏನು ಕೈ ಕಾಲು ನೆಟ್ಟಗೆ ಮಾಡ್ತಾರೆ, ಸೆಟೆಯುವುದು. ನಾ ಹೆಟ್ಟಳು ನಟರಾಜನ ನಟನೆ, ಇದು ನಟರಾಜನ ನಟನೆ, ನಾಟಕ ಮಾಡಿದ್ದು. ನಿಮಗೊಂದು ಗುಟ್ಟೇಳ ನಾನು, ಸಂಸಾರ ಉಳಿಬೇಕಾ, ಗಂಡ ನಾಟಕ ಮಾಡಿದ್ರೆ ಹೆಂಡತಿಯು ನಾಟಕವೇ ಮಾಡಬೇಕು. ಗೊತ್ತಾಗಬೇಕು ಗಂಡ ನಾಟಕ ಮಾಡ್ತಿದ್ದಾನೆ. ಪ್ರಭು ಸ್ವಾಮಿಯೇ, ನಾ ಹೋಗುದಿಲ್ಲ. ಗಂಡ ಹೆಂಡತಿ ಹೇಗಿರಬೇಕು? ಹೀಗೆ ಎಲ್ಲಿ ನಮಗೆ ಆಮಂತ್ರಣ ಇಲ್ವಲ್ಲ, ಹೋಗ್ಬಾರ್ದು. ನಾವು ಮನ್ಯಾದಿಯುತವಾಗಿ ಬದುಕಬೇಕು. ನಾವು ಸುಮ್ಮನೆ ಸುಮ್ಮನೆ ಅಪ್ಪ, ನಾನು ಅಪ್ಪ 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 ಅಂತ ಹೇಳು. ಅವರಿಗೊಂದು ಚೂರಾದ್ರೂ ಮಕ್ಕಳು ಬೇಕು ತಾನೆ, ಒಂದು ಸ್ವಲ್ಪ ಗೌರವ ಪ್ರೀತಿ ವಾತ್ಸಲ್ಯ ಇಲ್ಲ, ಅವ್ರು ಕರಿಬೇಕು ಅಂತಿಲ್ಲ, ಹೇಳಿ ಕಲಿಸಿದ್ರು ಸಾಕು, ಸಾಕಾಗಿತ್ತು. ನಾವು ಅಷ್ಟು ಹಗುರವ ಬಲ, ಮತ್ತೆ ನಾವು ಕೈಲೋ ಸುಖದ ಘನತೆ ಇಲ್ಲ. ಹೆಂಡತಿ ಹೇಗಿರ್ಬೇಕು? ಹೇಗಿರ್ಬೇಕು? ನಾನು ಮೊದಲು ನನಗೆ ವಾತ್ಸಲ್ಯದಿಂದ ನಾನು ಕುರುಡಳಾಗಿದ್ದೆ. ನಾನು ಅಲ್ಲಿಗೆ ಹೋಗುದಿಲ್ಲ. ಬೇಡ ಬೇಡ. ಆದ್ರೂ ಏನು, ನಾ ಅಲ್ಲಿಗೆ ಹೋಗುದಿಲ್ಲ. ಮತ್ತೆ ಎಲ್ಲಿಗೆ ಹೋಗ್ತೀಯಾ? ಅಲ್ಲ, ಇಲ್ಲಿ ಇದ್ದೆ ಅಂತ ಮಾಡುದು. ಹಾ, ನಿನ್ನ ಮನಸ್ಸು ನೋಯುತ್ತಿದೆ. ಹಾ, ನನ್ನ ಮನಸ್ಸು ಅಲ್ಲಿಗಿದೆ. ಎಷ್ಟೇ ಬೇಡ ಅಂತ ಹೇಳಿದ್ರು, ಹಾ, ಮನಸ್ಸಿನ ಮೂಲೆಯಲ್ಲಿ ವ್ಯಾಮೋಹ ಇರ್ತದ. ಅಂದರೆ ಒಂದು ಕೆಲಸ ಮಾಡ. ಏನೇನು? ನಂದಿಯನ್ನು ಏರಿ ಹಾ ಹೀಗೆ ಸುತ್ತಾಡಿಕೊಂಡು ಬರೋಣ, ಒಳ್ಳೆ ಬೆಟ್ಟ ಸುತ್ತಲು. ಅಲ್ಲ, ನಾವು ತಿರುಗಾಡ್ಲಿಕ್ಕೆ ಹೋಗುದು ವಿಶೇಷ ಏನು ಅಲ್ಲ, ಹೋಗಬಹುದು. ಆದರೊಂದು, ನಾವು ಹೀಗೆ ತಿರುಗಾಡ್ತಾ ಹೋಗುವಾಗ ನಮಗೆ ಪ್ರಾಚೀನವರು ಕಾಣುದಿಲ್ವ, ಅಥವಾ ಹೋಗುವವರು ಸಿಕ್ಕುದಿಲ್ವ? ಬೇಡ. ಮತ್ತೆ ಹಾಗೆ ಸಿಕ್ಕಿದ್ರೆ ಕೇಳ್ತಾರೆ ಪ್ರಾಚೀನವರಿಗೆ ಕಂಡರೆ ನೀನು ಅಲ್ಲೇ ವೃಷಭವನ್ನು ಹಿಡಿದು ಹೋದ್ರು. ಮತ್ತೆ ನೀವಾಗಿ ಕರ್ಕೊಂಡು ಹೋಗಿ ಬಿಟ್ಟಾಗ ಆಗುತ್ತದೆ. ಹೌದು, ನಾ ಇಲ್ಲದೆ ಇದ್ರು ನೀವು ಹೋದ್ರು ಹೋದೆ. ಮತ್ತೆ ಬೇಡ, ಅದು ಬೇಡ, ಅದು ಬೇಡ, ತಿರುಗಾಡಬೇಡ, ಇಲ್ಲೇ ಇರೋಣ. ಇಲ್ಲೇ ಇಲ್ಲೇ ಮನಸ್ಸಿನ ಸಂತೋಷಕ್ಕೆ ಬೇಕಾಗಿ. ಹಾ, ನನ್ನ ಮನಸ್ಸು ಈ ಕಡೆ ಬರ್ಬೇಕೀಗ. ಒಂದು ಕತೆ ಇಲ್ಲ? ಕತೆಯ ಕೇಳ್ತೇನೆ. ನೆನಪಿಡು, ಶಿವ ಕತೆ. ಹೌದು, ಅಜ್ಜಿ ಕತೆ ಅಲ್ಲ, ಶಿವನ ಕತೆ. ಹ್ಮ್, ಜೊತೆಯಲ್ಲಿ ಕತೆಯಲ್ಲಿ ಸ್ವಾರಸ್ಯವೂ ಇರಬೇಕು, ಕತೆಯಲ್ಲಿ ಕುತೂಹಲವೂ ಇರಬೇಕು. ಬೇಕು ಬೇಕು. ಕತೆಯಲ್ಲಿ ಪ್ರಶ್ನೆಯೂ ಇರಬೇಕು. ಹಾ, ಬೇಕು 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 ಬೇಕು. ಯಾಕಂದ್ರೆ ಬುದ್ಧಿಗೆ ಕೆಲಸ ಬೇಕಲ್ಲ. ಹಾ, ಅದೌದು. ಬುದ್ಧಿಯ ತೀಕ್ಷ್ಣತೆ ಏನು ಎಷ್ಟು ಉಂಟದ ಪರೀಕ್ಷೆ ಮಾಡಬೇಕು. ಎಲ್ಲಿ ಬುದ್ಧಿಗೆ ಕೆಲಸ ಇಲ್ವೋ ಅಲ್ಲಿ ಮನಸ್ಸು ಹಾಳಾಗ್ತದೆ. ಬರೀ ರಂಜನೆ ಆಗಬಾರ್ದು, ಏನಾದ್ರೂ ಒಂದು ವಿಕಾಸಗಳು ಬೇಕು. ಹಾ ಹಾ, ಅಂತ ಕಥೆಯನ್ನ ಹೇಳ್ತೇನೆ. ಹಾ, ಹೇ ಹೇ ಹೇ, ಸರಿಯಾಗಿ ಕೇಳು. ಹಾ, ಪ್ರಾಯದಲ್ಲೇ ಹೆಂಡತಿಯನ್ನ ಕಳ್ಕೊಂಡಂತ ಗಂಡ ಅಥವಾ ತಂದೆ, ಈ ಮದುವೆ ಪ್ರಾಯಕ್ಕೆ ಬಂದ ಮಗ ಮಗ ಇಬ್ಬರೂ ಒಟ್ಟಾಗಿ ಕನ್ಯಾನ್ವೇಷಣೆಗಾಗಿ ಹೋಗ್ತಾರೆ. ಇವನಿಗೆ ಬರುತ್ತಿರುವ ಯೌವನ, ಅವನಿಗೆ ಇಳಿಯದ ಯೌವನ, ಇಬ್ಬರಿಗೂ ಮದುವೆ ಆಗಬೇಕು. ಹಾಗಾಗಿ ಹೆಣ್ಣನ್ನ ಹುಡುಕುವುದಕ್ಕೆ ಹೋಗ್ತಾರೆ. ಹೋದ್ರು ಹಾಗೆ ಹೋಗುವಾಗ ದೂರದಲ್ಲಿ ಇಬ್ಬರು ನೀರನ್ನ ಹಿಡಿದುಕೊಂಡು ಹೋಗ್ತಾ ಇರ್ತಾರೆ. ಅವರನ್ನ ಹಿಂದಿನಿಂದಲೇ ಕಂಡಂತ ಇವರು ಒಂದು ತೀರ್ಮಾನ ಮಾಡ್ತಾರೆ. ಏನು? ಇಬ್ಬರು ಹೆಂಗಸಿರುತ್ತಪ್ಪ, ಹೆಣ್ಣಿರ್ತಾರೆ ತಾನೆ,
ಅಲ್ಲಿ ಇರುವಂತ ಇಬ್ಬರನ್ನ ಇಲ್ಲಿ ಇರುವಂತ ತಂದೆ ಮಗ ಆಯ್ಕೆ ಮಾಡಿಕೊಳ್ತಾರೆ. ಹೇಗೆ ಹೇಗೆ? ಸಣ್ಣದಿರುವವಳನ್ನ ಇಲ್ಲಿ ಮಗ ಮದುವೆ ಆಗುದು, ಎತ್ತರ ಇರುವವಳನ್ನ ದೊಡ್ಡದಾಗಿರುವವಳನ್ನ ಇಲ್ಲಿರುವ ತಂದೆ ಮದುವೆ ಆಗುವುದು ತೀರ್ಮಾನವೂ ಆಗ್ತದೆ, ನಿರ್ಣಯಿಸ್ತಾ ಇರೋ ಹಾಗೆ ನಿರ್ಣಯಿಸಿ ಮದುವೆಯನ್ನು ಆಗ್ತಾರೆ. ಆಮೇಲೆ ವಿಷಯ ಒಂದು ಗೊತ್ತಾಗ್ತದೆ. ಏನೆಂದು? ಅಲ್ಲಿರುವಂತ ಸಣ್ಣವಳು ತಾಯಿ, ದೊಡ್ಡವಳು ಮಗಳು. ಅಲ್ಲಿರುವಂತ ಸಣ್ಣವಳಾಗಿರುವಂತ ತಾಯಿಯನ್ನ ಇಲ್ಲಿರುವ ಮಗ ಮದುವೆ ಆಗುವುದು, ಮಗಳನ್ನ ಇಲ್ಲಿರುವ ತಂದೆ ಮದುವೆ ಆಗ್ತಾನೆ. ದಿನ ಕಳೆಯುತ್ತದೆ, ವರ್ಷವೂ ಉರುಳುತ್ತದೆ, ಇಬ್ಬರಿಗೂ ಒಂದೊಂದು ಸಂತಾನ ಆಗುತ್ತದೆ. ಈಗ ಇರುವುದು ಪ್ರಶ್ನೆ ಏನು ನೋಡು, ತಾಯಿಯನ್ನ ಮದುವೆ ಆದಂತ ಮಗನಿಗೂ, ಮಗನಿಂದ ಹುಟ್ಟಿದ ಮಗುವಿಗೂ, ಮಗಳನ್ನ ಮದುವೆ ಆದಂತ ತಂದೆಯಲ್ಲಿ ಹುಟ್ಟಿದಂತ ಮಗುವಿಗೂ ಏನು ಸಂಬಂಧ? ಈಗ ನಮ್ಮ ಅಪ್ಪನ ಮನೆಗೆ ಎಲ್ಲ ಮಕ್ಕಳು ಬಂದು ಸೇರಿದ್ರು ಏನು? ನಮ್ಮ ಅಪ್ಪ ಎಲ್ಲ ಬ್ರಾಹ್ಮಣರನ್ನು ಸ್ವಾಗತಿಸ್ತಾ ಇದ್ದಾನೋ ಏನು? ದಾಕ್ಷಾಯಿಣಿ, ನಾನು ಈ ಮಕ್ಕಳಿಗೆ ಏನು ಸಂಬಂಧ ಕೇಳಿದ್ದು? ನಿನ್ನ ಅಪ್ಪನ ಮನೆ ಮಕ್ಕಳಿಗೆಲ್ಲ ಗೊತ್ತಾಯ್ತ? ಈಗ ನೀವು ಕತೆ ಹೇಳ್ತಾ ಇದ್ರಿ ಅಲ್ವಾ? ಹೌದು, ತಪ್ಪು ನಿಮ್ಮದ್ದು, ತಪ್ಪು ನನ್ನದ. ನೀವೇ ತಪ್ಪು ಮಾಡಿದ್ದು. ಏನು? ನಿಮ್ಮ ಕತೆ ಕೇಳುತ್ತಾ ನನ್ನ ಮನಸ್ಸು ಈಚೆ 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 ಬರ್ತಾ ಇತ್ತು. ನೀವು ಅಲ್ಲಿಯ ತಂದೆ ಮಕ್ಕಳ ಸಂಬಂಧ ಏನು ಅಂತ ಕೇಳಿದ್ರೆ ಇಲ್ವಾ? ನನಗೆ ನಮ್ಮ ತಂದೆ ಮಕ್ಕಳ ಸಂಬಂಧ ನೆನಪಾಯ್ತು. ನೀವು ನೋಡಿ, ನಾನು ಮರೆತಿದ್ದೆ, ನೀವು ನೆನಪು ಮಾಡಿದ್ದೆ. ನೀವು ನೋಡು, ಆ ತಂದೆ ಮಕ್ಕಳ ವಿಚಾರ ಕೇಳಿದಲ್ಲ ನಾನು, ಇಲ್ಲಿರುವ ಮಕ್ಕಳಿಗೆ ಮಕ್ಕಳಿಗೆ ಸಂಬಂಧ ಏನು, ಭಾವಗಳೇನು ಅಂತ ಕೇಳಿದ್ ನಾನು. ಇಲ್ಲ ಸ್ವಾಮಿ. ಏನು? ನೀವೆಷ್ಟೇ ಯತ್ನಿಸಿದರು ನನ್ನ ಮನಸ್ಸು ಇತ್ತೆ ಬರಲಾರದು, ನನ್ನ ಮನಸ್ಸು ವಿಚಲಿತರಾಗದು. ನನ್ನ ಮನಸ್ಸು ಏನಿದ್ದರೂ ಪ್ರಾಚೀನ ಬರಿಯಲ್ಲೇ ಇದೆ. ನನ್ನ ಅಪೇಕ್ಷೆ ಒಂದೇ ಇರುವುದು. ಏನು? ನನ್ನ ತಂದೆಯನ್ನು ಕಾಣುವುದಾಗಲಿ, ಯಜ್ಞವನ್ನು ಕಾಣುವುದಾಗಲಿ ನನ್ನ ಉದ್ದೇಶವಲ್ಲ. ನನಗೊಬ್ಬಳು ತಾಯಿ ಇದ್ದಾಳೆ, ನನ್ನ ತಾಯಿಯನ್ನು ನಾನು ಕಾಣಬೇಕು. ಗಂಡನ ಮನೆಯಲ್ಲಿ ಎಷ್ಟೇ ಸಂಪತ್ತು ತುಂಬಿಕೊಂಡಿದ್ದರೂ ತವರು ಮನೆಯಲ್ಲಿ ಆಗುವಂತ ಶುಭ ಕಾರ್ಯಕ್ಕೆ ಹೆಣ್ಣು ಮಕ್ಕಳು ಹೋಗಬೇಕೆನ್ನುವ ಇಚ್ಛೆಯನ್ನು ಇಟ್ಟುಕೊಂಡಿರುತ್ತಾರೆ. ನೀನು ಲೋಕದ ತಾಯಿ ನೆನಪಿರಲಿ, ಆದರೂ ನನಗೊಬ್ಬಳು ತಾಯಿ ಇದ್ದಾಳೆ, ನಾನು ಸಂಸಾರದಲ್ಲಿ ಇದ್ದೇನೆ. ನೀನು ಲೋಕೇಶ್ವರನ ಹೆಂಡತಿ ನೆನಪಿರಲಿ, ಆದರೂ ನಾನು ದಕ್ಷ ಪ್ರಜೇಶ್ವರನಿಗೆ ಮಗಳಾಗಿದ್ದೇನೆ. ನಾವು ಹೋಗುತ್ತೇನೆ, ನನಗೆ ಹೋಗಲೇಬೇಕು, ಕಳಿಸಿಕೊಡಲೇಬೇಕು. ಯಾವತ್ತೋ ಬೇಡ ಎಂಬುದಾಗಿ ಬಿಟ್ಟು ಬಂದ ಸಂಬಂಧಗಳು ಮತ್ತೆ ನಿಮಗೆ ಬೇಕನ್ನಿಸ್ತದೆ ಅಲ್ವಾ? ನನಗೆ ಅತ್ತ ಕಡೆಗೆ ಸಂಬಂಧ ಎಳೆಯುತ್ತಾ ಇದೆ. ಬೇಡದ ಅಕ್ಷಾಯಿಣಿ, ಹೋಗಲೇಬೇಕು. ಬೇಡದ ಅಕ್ಷಾಯಿಣಿ, ಹೋಗುತ್ತೇನೆ. ಹೋಗ್ತೀಯ? ಹೋಗುತ್ತೇನೆ. ಹೋಗಲೇಬೇಕು, ಹೋಗಲೇಬೇಕು. ಹೋಗಿ ಸಾಯಿ. ಹಲವು ಮರಿಯಲಿ ಕಾಂತೆ ನಿಜ ಕಾದಲಗೆ ಕರುಣವ ತೋರಿ ಚಿತ್ತವನೊಲಿಸಲಾರದೆ ನಿಜ ಕಾದಲಗೆ ಕರುಣವ ತೋರಿ ಚಿತ್ತವನೊಲಿಸಲಾರದೆ ಬಂದು ದರ್ಶನ ಪಾರ ವರ್ಷದಲ್ಲಿ ಬಂದು ದರ್ಶನ ಪಾರ ವರ್ಷದಲ್ಲಿ ನಿಲಯವನು ಹೊರವಳ ಮಟಳ ನಂದನೆ ನಿಮ್ಮ ಮೌನವನೇ ಸಂಬಂಧಿ ಲಕ್ಷಣವಂತ ಭಾವಿಸುತ್ತಾ ಇದ್ದೇನೆ. ನಿಮ್ಮ ಪಾದ ಧೂಳಿಯನ್ನು ನನ್ನ ಸರ್ವ ಅಂಗದಲ್ಲಿ ಧರಿಸಿದ್ದೇನೆ. ಹೋಗುತ್ತೇನೆ, ಹೋಗುತ್ತೇನೆ, ಹೋಗುತ್ತೇನೆ. ನಿಲಯವನು ಹೊರವಳ ಮಂಡಳ ನಂಗನೆ ಹೋದೆಯ ಹೋಗಿಯೇ ಬಿಟ್ಟೆಯಾ.